ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದ ಜಾಮಿಯಾ ಮಸೀದಿ ಸವಾಯಿ ಪಾಳ್ಯ ವತಿಯಿಂದ ಮಂಡಳಿಯಲ್ಲಿರುವ ಸರ್ವೆ ನಂಬರ್ 257 ರ 1.19 ಗುಂಟೆ ಜಾಗ ಮುಸಲ್ಮಾನರಿಗೆ ಸೇರಿದ್ದಾಗಿದೆ ಎಂಬ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಈ ವೇಳೆ ಜಾಮಿಯಾ ಮಸೀದಿ ಪರ ವಕೀಲ ನಯಾಜ್ ಅಹಮದ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಂಡಳಿ ಗುಂಡ್ಲುಪೇಟೆಯ ಸಮಾಧಿ ಜಾಗದಲ್ಲಿ ಮುಸಲ್ಮಾನರ ಪೂರ್ವಜರ ಸಮಾಧಿಗಳಿದ್ದು ಇದರ ಸಂಬಂಧ ಮುನ್ಸಿಪಲ್ ಹಾಗೂ ರೆವಿನ್ಯೂ ದಾಖಲೆಗಳಲ್ಲಿ ಮುಸಲ್ಮಾನರ ಕಬರಸ್ಥಾನ ಯಾನೆ ಗುಂಡು ತೋಪು ಎಂದು ನಮೂದಿಸಿದೆ. ಈ ಜಾಗ ಟಿಪ್ಪು ಸುಲ್ತಾನರ ಆಳ್ವಿಕೆಯ ಪಾಳೆಗಾರರ ಸ್ಥಳವಾಗಿದ್ದು ಇದಕ್ಕೆ ಸೂಕ್ತ ದಾಖಲೆಗಳು ಸಹ ನಮ್ಮಲ್ಲಿ ಲಭ್ಯವಿದೆ. ಆದರೆ ಈ ಜಾಗ ಕೆಳದಿ ಅರಸರಿಗೆ ಸಂಬಂಧಿಸಿದ್ದು ಎನ್ನಲು ಯಾವುದೇ ಸೂಕ್ತ ದಾಖಲೆಗಳಿಲ್ಲ. ಒಂದು ಪಕ್ಷ ದಾಖಲೆಗಳು ಇದ್ದಲ್ಲಿ ಮೂಲ ಆರ್ಟಿಸಿ ಖಾತೆ ಮತ್ತು ಕಂದಾಯ ದಾಖಲೆಗಳನ್ನು ಒದಗಿಸಲಿ. ಸ್ಮಶಾನದಲ್ಲಿರುವ ಸಮಾಧಿಗಳೇ ಕಬರಸ್ಥಾನ ಎನ್ನಲು ನೈಜ ಕುರುಹುಗಳಾಗಿವೆ ಎಂದರು. ಸಂಘದ ಅಧ್ಯಕ್ಷ ಸೈಯದ್ ಮುಸ್ತಫಾ, ಉಪಾಧ್ಯಕ್ಷ ಮುತ್ಯಾಲ್ ಅಹಮದ್, ಕಾರ್ಯದರ್ಶಿ ಸೈಯದ್ ಮೊಯಿನುದ್ದೀನ್, ಹಫೀಸುಲ್ಲಾ, ಜಲೀನ್ ಪಾಷಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸುಮಾರು 106 ವರ್ಷಗಳಿಂದ ಪೂರ್ವಜಕರ ಮುಸಲ್ಮಾನರ ಸಮಾಧಿ ಇದ್ದು ಈ ವಿಷಯ ಮುಂದೆ ಬರ ಮುಂಚೆ ಇದರ ಇತಿಹಾಸ ತಮ್ಮನ್ನು ಹೇಳಕ್ಕೆ ಬಯಸ್ತೇನೆ. 17ನೇ ಶತಮಾನದಲ್ಲಿ 1746ರಿಂದ ರಾಜ ಟೀಪು ಸುಲ್ತಾನ್ ರವರು ಮೈಸೂರಿನ ರಾಜರಾಗಿ ಅವರ ತಂದೆ ನಂತರ ರಾಜ ಟೀಪು ಸುಲ್ತಾನ್ ಅವರು ಆಡಳಿತ ವಹಿಸಿಕೊಂಡರು. 1900 ಈ ಸರ್ವೆ ನಂಬರ್ ಮಂಡಳಿ ಗ್ರಾಮದಲ್ಲಿರುವ ಸರ್ವೆ ನಂಬರ್ 257 ಒಂದು ಎಕರೆ 19 ಗುಂಟೆ ಜಮೀನು NT ಮತ್ತು OT ರೋಡ್ ಮಧ್ಯಭಾಗದಲ್ಲಿದ್ದು ಅದು 1981ರಲ್ಲಿ ಹುಣಸೆ ಹಣ್ಣನ್ನು ಹರಾಜು ಸಂಬಂಧ ಮಾಡಲಿಕ್ಕೆ ಸಂಬಂಧ ಸವಾಯಿಪಾಳ್ಯ ಕಮಿಟಿಯವರು ನಮ್ಮ ಹೇಳಿದ್ದು ಆದೇಶಿಸಿದ್ದು ಇದರ ಸಂಬಂಧ ಕುರುಬರಪಾಳ್ಯ ಮತ್ತು ಸವಾಯಿಪಾಳ್ಯ ಕಮಿಟಿಯವರಿಗೆ ಮಧ್ಯೆ ಗಲಭೆ ಆಗುವ ಕಾರಣ ಇರುತ್ತೆ ಅಂಥೇಳಿ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ 145 ಕಲಂ CRPC ಮತ್ತು 107 CRPC ಅಲ್ಲಿ 510/80 FIR ದಾಖಲಾಗಿ ಆ FIR ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಅವರ ಆದೇಶದ ಮೇರೆಗೆ ಮಾನ್ಯ ಉಪಾಧಿಕಾರಿಗಳು ಶಿವಮೊಗ್ಗ ಇವರು MAG 7/81/82 ವ್ಯಾಜ್ಯವನ್ನು ಕೈಗೆತ್ತಿಕೊಂಡು ತನಿಖೆಗೆ ತೆಗೆದುಕೊಂಡಿರ್ತಾರೆ. ಮಾನ್ಯರೇ, 1981ರಿಂದ ಈ ವ್ಯಾಜ್ಯ ಮಾನ್ಯ ಉಪಾಧಿಗಳು ಇದ್ದು ಸುಮಾರು 1958-59ರಿಂದ 76ರಿಂದ 78ರವರೆಗೂ ಮತ್ತು 1969ರಿಂದ 1970ರವರೆಗೂ ಮತ್ತು 1990ರವರೆಗೂ ಮುನ್ಸಿಪಲ್ ದಾಖಲೆ ಹಾಗೂ RTC ಎಕ್ಸ್ಟ್ರಾಕ್ಟಲ್ಲಿ ಮುಸಲ್ಮಾನರ ಕಬರಸ್ತಾನ್ ಯಾನೆ ಗುಂಡು ತೋಪು ಅಂತ ನಮ್ಮೋದಿದ್ದು ನಂತರ 1991ನೇ ಇಸ್ವಿಯಲ್ಲಿ ಕೇಸು ಅಸಿಸ್ಟೆಂಟ್ ಕಮಿಷನರ್ ನ್ಯಾಯದಲ್ಲಿ ವಿಚಾರಣೆಗಿರುವಾಗ ಏಕಾಏಕಿ ಸಿಟಿ ಮುನ್ಸಿಪಾಲಿಟಿ ಶಿವಮೊಗ್ಗ ಮತ್ತು ರೆವಿನ್ಯೂ ಅಧಿಕಾರಿಗಳು ಯಾವುದೇ ಅವ್ರಿಗೆ ಗೊತ್ತಿದ್ರು ಸಹ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಕೇಸ್ ನಡೀತಾ ಇದೆ MAG 7/81/82 ಮಾಹಿತಿ ಇದ್ದರೂ ಸಹ ನಂತರ ಅವರು ಯಾವುದೇ ಸವಾಯಿಪಾಳ್ಯ ಕಮಿಟಿಗೆ ತಿಳುವಳಿಕೆ ನೋಟಿಸ್ ಕೊಡೋದಾಗಲಿ ಇಲ್ಲ ಕುರುಬರಪಾಳ್ಯ ಅವರಿಗೆ ತಿಳುವಳಿಕೆ ನೋಟಿಸ್ ಕೊಡೋದಾಗಲಿ ಯಾವುದೇ ಮಾಹಿತಿ ಕೊಡದೆ ಏಕಾಏಕಿ ಸರ್ಕಾರಿ ಕಚೇರಿಯಲ್ಲಿ ಕುಂಡಿಸ್ಕೊಂಡು ಮುಸಲ್ಮಾನರ ಕಬರಸ್ತಾನ್ ಅಂತೇಳಿ ತೆಗೆದು ಗುಂಡು ತೋಪು ಅಂತ ನಮೂದಿಸಿರ್ತಾರೆ. ಈ ಒಂದು
ಆರ್ಡರು ಆದೇಶ ಮಾಡಿರೋದು ಕಾನೂನಿನ ವಿರುದ್ಧ ಇರುತ್ತದೆ. ಯಾವುದೇ ಕಾನೂನಲ್ಲಿ ತಿಳುವಳಿಕೆ ನೋಟಿಸು ಅವರಿಗೆ ಮಾಹಿತಿ ಇದ್ದು ತಿಳುವಳಿಕೆ ನೋಟಿಸ್ ಕೊಡದೆ ಎರಡು ಪಾರ್ಟಿ ವಾದ ವಿವಾದ ಕೇಳದೆ ಈ ಥರ ಅದು ತಿದ್ದುಪಡಿ ಮಾಡಿ ಮುಸಲ್ಮಾನರ ಕಪ್ರಸ್ಥಾನ ತೆಗೆದುಬಿಟ್ಟು ಗುಂಡು ತೋಪು ಮಾಡಿರೋದು ಇದು ಶುದ್ಧ ಕಾನೂನಿನ ವಿರುದ್ಧವಾಗಿದೆ. ಇಲ್ಲಿಂದಲೇ ಇದರ ಅಸಲಿಯತ್ತು ಅವರ ಉದ್ದೇಶ ಏನು ಅಂತ ತಮಗೆ ತಿಳಿದಿರುತ್ತೆ. ನಂತರ 27/10/2021 ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮುನ್ಸಿಪಲ್ ಖಾತೆ ಎಕ್ಸ್ಟ್ರಾಕ್ಟಲ್ಲೂ ಮುಸಲ್ಮಾನ ಕಬರ್ಸ್ತಾನಕ್ಕೂ ಗುಂಡು ತೋಪಂತ ಇದ್ದು ಕಂದಾಯ ಮಾಫಿ ಮಾಡಿದ್ದು ಮತ್ತು ಆರ್ ಟಿ ಸಿ ಎಕ್ಸ್ಟ್ರಾಕ್ಟಲ್ಲೂ ಸಹ ಮುಸಲ್ಮಾನ ಕಬರ್ಸ್ತಂತ ಇದ್ದು ಅದನ್ನು ನಮೂದಿ ಮಾಡಿದ್ದು ಸಹ ನಮ್ಮ ವಿರುದ್ಧ ಆದೇಶ ಮಾಡಿ ಸದರಿ ಜಾಗವನ್ನು ಓಪನ್ ಏರ್ ಬ್ರಿಡ್ಜ್ ಅಂತ ಮಾಡಿರುತ್ತಾರೆ. ಅದರ ವಿರುದ್ಧ ಮಾನ್ಯ ಸತ್ರ ನ್ಯಾಯಾಲಯದಲ್ಲಿ ರಿವಿಷನ್ ಪಿಟಿಷನ್ 28/21 ಕೇಸು ತನಿಖಾ ವಾದ ವಿವಾದಕ್ಕೋಸ್ಕರ ಅಂತ ಇಟ್ಟಿದ್ದಾರೆ. ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಸಹ ಹೋಗಿ ದಾಖಲೆಗಳೆಲ್ಲ ಕೊಟ್ಬಿಟ್ಟು ಚಪ್ಪಲಿಸಲಿಕ್ಕೆ ಮಾಡ್ತಾಯಿದೆ. ಈ ಇನ್ನೊಂದು ತಮಗೆ ನಾನು ಹೇಳಕ್ಕೆ ಬಯಸ್ತೇನೆ, ಮಾನ್ಯ ಉಪಾಭಿಯೋಗಿಗಳಲ್ಲಿ ಕೇಸ್ ನಡೀತಿರುವ ಆದೇಶ ಆಗಿದ ಒಂದು ಸ್ವಲ್ಪ ದಿನಗಳಲ್ಲೇ ಅಪೀಲ್ ಪೀರಿಯಡು ರಿವಿಷನ್ ಪಟ್ ಮುಗಿಯದ ಒಳಗಡೆನೆ ಕಾಲಂ ನಂಬರ್ ಪಾಣಿಯಲ್ಲಿ ಓಪನ್ ಇರ್ ಮ್ಯೂಸಿಯಂ ಸಹ ನಮೂದಿ ಮಾಡಿದರೆ ಅದನ್ನು ಸಹ ಮ್ಯೂಟೇಷನಲ್ಲೂ ಸಹ ಮಾಡಿದರೆ ಅದು ಕಾನೂನು ವಿರುದ್ಧ ಆಗಿದೆ. ಯಾವಾಗಲೂ ಕೇಸ್ ಪೆಂಡಿಂಗ್ ಇರಬೇಕಾದ್ರೆ ಯಾವುದೇ ಥರದ ಕಾಲಂನಲ್ಲಿ ಪಾಣಿಯಲ್ಲಿ ಆದೇಶ ಮಾಡೋಂಗಿಲ್ಲ.